ನೋಡಿ, ಕಲುಷಿತ ನೀರನ್ನ ಸೇವಿಸಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದು 40 ಜನ ಅಸ್ವಸ್ಥವಾಗಿರುವಂತಹ ಘಟನೆ ರಾಣಿಪೇಟೆಯಲ್ಲಿ ನಡೆದಿದೆ. ರಾಣಿಪೇಟೆಯ ನಿವಾಸಿ 55 ವರ್ಷದ ಲಕ್ಷ್ಮಿ ಮೃತಪಟ್ಟಿರುವಂತಹ ದುರ್ದೈವಿ. ಹೊಸಪೇಟೆಯ ರಾಣಿಪೇಟೆ ಇದು. ಚಲುವಾದಿಕೇರಿಗಳಲ್ಲಿ ಆಗಿರುವಂತಹ ಅವಾಂತರ, ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಜನ ಚಿಕಿತ್ಸೆಗೆ ಅಂತ ಹೇಳಿ ಮುಗಿಬೀಳ್ತಿದ್ದಾರೆ. ಪೈಪ್ಲೈನ್ ಕಾಮಗಾರಿ ವೇಳೆ ನೀರು ಕಲುಷಿತಗೊಂಡಿರಬಹುದು ಅನ್ನೋ ಒಂದು ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ಭಾಗದಲ್ಲಿ ಪರಿಸ್ಥಿತಿ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂತಹ ಪರಿಸ್ಥಿತಿ, ಟ್ಯಾಂಕರ್ಗಳಲ್ಲಿ ನೀರನ್ನ ಕೊಡುವಂತಹ ಪರಿಸ್ಥಿತಿಗಳು ಕೂಡ ಇದೆ. ಕಲುಷಿತ ನೀರು ಅಲ್ಲಿ ಬಂದಂತಹ ಪರಿಣಾಮ ಏನು, ಪೈಪ್ಲೈನ್ ಕಾಮಗಾರಿ ನಡೆಸ್ತಾ ಇದ್ರಂತೆ, ಅದರಿಂದ ನೀರು ಕಲುಷಿತಗೊಂಡು ಸೀದಾ ಅದೇ ನೀರನ್ನ ಕುಡಿದಿದ್ದಾರೆ ಅಲ್ಲಿ. ಈ ಸಂದರ್ಭದಲ್ಲಿ ಆಗಿರುವಂತಹ ಅನಾಹುತ ಇದು. ಒಬ್ರು ಮಹಿಳೆ ಸಾವನ್ನಪ್ಪಿದ್ರೆ 40 ಹೆಚ್ಚು ಜನರಿಗೆ ಸ್ವಲ್ಪ ಅಸ್ವಸ್ಥ ಪರಿಸ್ಥಿತಿಯಲ್ಲಿ ಕಂಡು ಬಂದರು. ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ಸೇರಿಸಲಾಗಿದೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ. ನವೀನ್, ನೀರು ಕುಡಿದು ಕಲುಷಿತ ನೀರನ್ನು ಒಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ, 40 ಜನರು ಅಸ್ವಸ್ಥಗೊಂಡಿದ್ದಾರೆ ಅಂತ, ಎಂತಹ ಪರಿಸ್ಥಿತಿ ಇದೆ ಆ ಭಾಗದಲ್ಲಿ ಕುಡಿಯೋ ನೀರಿಗೆ? ಜೊತೆಗೆ ಯಾರಿಗೂ ಕೂಡ ಗೊತ್ತಿರಲಿಲ್ವಾ ಈ ರೀತಿಯಾಗಿ ನೀರು ನೋಡಿದ ಕೂಡಲೇ ಅವರಿಗೆ ಗೊತ್ತಿರಲಿಲ್ವಂತ ಕಲುಷಿತ ಆಗಿದೆ ನೀರು ಅಂತ, ಹೇಗೆ ಅಂತ? ಖಂಡಿತವಾಗ್ಲೂ ಇದೊಂದು ಜಿಲ್ಲಾಡಳಿತದ ಶೋಚನೀಯ ಸ್ಥಿತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಅದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೇಂದ್ರ ಭಾಗದಲ್ಲಿ ಇರತಕ್ಕಂತಹ ಏರಿಯಾದಲ್ಲಿ ಕಲುಷಿತ ನೀರು ಮಿಕ್ಸ್ ಆಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ನಂತರ ತುಂಗಭದ್ರಾ ಜಲಾಶಯ ಕೂಡ ಅಲ್ಲಿಂದ ಅಣತಿ ದೂರದಲ್ಲೇ ಇದೆ. ಅಷ್ಟಿದ್ರೂ ಕೂಡ ಸರಿಯಾದಂತಹ ನೀರನ್ನ ಸರಬರಾಜು ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗಾಗಿರ್ಬೋದು, ನಂತರ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಇದುವರೆಗೂ ಕೂಡ ಆಗಿಲ್ಲ ಅಂತಂದ್ರೆ ನಿಜಕ್ಕೂ ಶೋಚನೀಯ ಪರಿಸ್ಥಿತಿ. ಕಳೆದ ರಾತ್ರಿಯಿಂದಲೂ ಕೂಡ 40 ಏರಿಯಾಗಳಲ್ಲಿ ಅಂದ್ರೆ ವಿಜಯನಗರದ ಹೊಸಪೇಟೆಯ ಸುಮಾರಷ್ಟು ಏರಿಯಾಗಳಲ್ಲಿ ಕಲುಷಿತ ನೀರು ಸರಬರಾಜಾಗಿದೆ. ಅದನ್ನ ಕುಡಿದಂತ ಅವರು ಬಹುತೇಕರು ಈಗ ಅಸ್ವಸ್ಥರಾಗಿರುವಂತದ್ದು. 40 ಹೆಚ್ಚು ಜನರು ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಅವರನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿರುವಂತದ್ದು. ಆದ್ರೆ ಅದರಲ್ಲಿ 56 ವರ್ಷದ ಒಬ್ಬ ವಯೋವೃದ್ಧೆ ಒಬ್ಬರು ಅಸುನೀಗಿರುವಂತದ್ದು. ಇನ್ನುಳಿದಂತೆ ಈ ಉಳಿದವರ ಆರೋಗ್ಯ ಪರಿಸ್ಥಿತಿ ಈಗ ಸುಧಾರಣೆ ಅಂತ ಕಂಡಿರುವಂತದ್ದು ಶ್ರುತಿ. ಓಕೆ ನವೀನ್, ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗೆ.